ಕಾರ್ಮಿಕರೇ ಎಚ್ಚರ ಎಚ್ಚರ ಲಾಕ್ಡೌನ್ ಟೈಮಲ್ಲಿ ನಿಮ್ಮ ಊರಿಗೆ ಹೋಗಿದ್ರೆ ಈಗ ಕಟ್ಟಡ ಕಾರ್ಮಿಕರಿಗೂ ಢವ ಢವ ಶುರುವಾಗಿದೆ ಕಾರ್ಮಿಕರೇ ಎಚ್ಚರ ಲಾಕ್ಡೌನ್ ಟೈಮಲ್ಲಿ ಊರಿಗೆ ಹೋಗಿದ್ದೀರಾ ಕಟ್ಟಡ ಕಾರ್ಮಿಕರಿಗೂ ಇದೀಗ ಕೊರೋನಾ ಢವ ಢವ ಶುರುವಾಗಿದೆ ಬೆಂಗಳೂರಿಂದ ತೆರಳಿದ ಕಟ್ಟಡ ಕಾರ್ಮಿಕರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು ಬಳ್ಳಾರಿಯ ಕಂಪ್ಲಿ ಪಟ್ಟಣದ 28 ವರ್ಷದ ಕಾರ್ಮಿಕನಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಲಾಕ್ಡೌನ್ ಸಡಿಲಿಕೆ ಬಳಿಕ ಕಂಪ್ಲಿ ಪಟ್ಟಣಕ್ಕೆ ಈ ಕಾರ್ಮಿಕ ಬಂದಿದ್ದ ಈ ಕೊರೋನಾ ಸೋಂಕಿತ ಕಾರ್ಮಿಕ ಬಸ್ಸಲ್ಲಿ ಓಡಾಟ ಮಾಡಿರುವಂಥದ್ದು 28 ಜನ ಇದ್ದಂತಹ ಬಸ್ ಕೊರೋನಾ ಸೋಂಕಿತ ಕಾರ್ಮಿಕ ಬಸ್ನಲ್ಲಿ ಓಡಾಡಿರೋದು ಕಂಪ್ಲಿಯ ಕಾರ್ಮಿಕನೊಂದಿಗೆ 28 ಜನ ಅದೇ ಬಸ್ನಲ್ಲಿ ಓಡಾಡಿದ್ದಾರೆ 28 ಜನ ಕೊಪ್ಪಳದ ಗಂಗಾವತಿಯವರಾಗಿದ್ದಾರೆ ಗಂಗಾವತಿಯಿಂದ ಆಟೋದಲ್ಲಿ ಈ ಕಾರ್ಮಿಕರು ಕಂಪ್ಲಿಗೆ ತೆರಳಿದ್ರು ಗಂಗಾವತಿಯ KSRTC ಬಸ್ನಲ್ಲಿ ಈ ಕಾರ್ಮಿಕರು ಬಂದಿದ್ರು KSRTC KA37F0887 ಈ ಬಸ್ನಲ್ಲಿ ಕಾರ್ಮಿಕರು ಬಂದಿದ್ರು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನವೀನ್ ದೂರವಾಣಿ ಸಂಪರ್ಕದಲ್ಲಿ ನವೀನ್ ಈಗ ಒಬ್ಬ ಕಾರ್ಮಿಕನಿಗೆ ಪಾಸಿಟಿವ್ ಅಂತ ಹೇಳಿ ಪ್ರೂವ್ ಆಗಿದೆ ಅದು ಕೂಡ ಬಸ್ನಲ್ಲಿ ಹೋಗಿದ್ದಾರೆ 28 ಜನ ಇದ್ದದ್ದು ಅಂದ್ರೆ ಏನು ಗುಣಲಕ್ಷಣ ಗೊತ್ತಾಗಿಲ್ವಾ ವಿಜಯ್ ಸಾಕಷ್ಟು ಗೊಂದಲಕ್ಕೆ ಇಡುವಂತ ಪ್ರಕರಣ ಇದು ಯಾಕಂತಂದ್ರೆ ವಲಸೆ ಕಾರ್ಮಿಕ ಇದ್ದ ಬೆಂಗಳೂರಿನ ನೆಲಮಂಗಲದಲ್ಲಿ ಕಟ್ಟಡ ಕಾರ್ಮಿಕನಾಗಿ ಇರ್ತಾನೆ ಯಾವಾಗ ಲಾಕ್ಡೌನ್ ಇಂದ ಸರ್ಕಾರ ನಿಯಮವನ್ನ ಸಡಿಲಿಕೆ ಮಾಡುತ್ತೆ ಆ ಸಂದರ್ಭದಲ್ಲಿ ಈತ ಬೆಂಗಳೂರಿನಿಂದ ಗಂಗಾವತಿಗೆ ಏನು ಬಸ್ ಅನ್ನ ಸರ್ಕಾರ ಬಿಡುತ್ತೆ ಆ ಒಂದು ಬಸ್ ನಲ್ಲಿ ಒಟ್ಟು 28 ಜನರಿಂದ 33 ಜನರು ಇರತಕ್ಕಂತ ಬಸ್ ನಲ್ಲಿ ಈತ ಪ್ರಯಾಣ ಮಾಡ್ತಾನೆ ಪ್ರಯಾಣ ಮಾಡದಂತ ಸಂದರ್ಭದಲ್ಲಿ ಅಂದ್ರೆ ಬೆಂಗಳೂರಿನಿಂದ ಗಂಗಾವತಿಗೆ ಸರ್ಕಾರ KSRTC ಬಸ್ಸು ಏನಂತಂದ್ರೆ ಬಸ್ ಅನ್ನ ಬಿಡುತ್ತೆ ಆದ್ರೆ ಈತ ಕಂಪ್ಲಿಯ ನಿವಾಸಿ ಆಗಿರ್ತಾನೆ ನೇರವಾಗಿ ಬೆಂಗಳೂರಿನಿಂದ ಗಂಗಾವತಿಗೆ ಬರ್ತಾನೆ ಗಂಗಾವತಿಯಿಂದ ಕಂಪ್ಲಿಗೆ ಈತ ಬೇರೊಂದು ಆಟೋದಲ್ಲಿ ಏನೊಂದು ಪ್ರಯಾಣವನ್ನು ಮಾಡ್ತಾನೆ ಪ್ರಯಾಣವನ್ನು ಮಾಡಿದಂತ ಸಂದರ್ಭದಲ್ಲಿ ಈತನಿಗೆ ಯಾವುದೇ ರೀತಿಯಾದಂತ ರೋಗದ ಗುಣಲಕ್ಷಣಗಳು ಕಂಡು ಬಂದಿರಲಿಲ್ಲ ಹೀಗಾಗಿ ಈತನ ರಾಜಾರೋಷವಾಗಿ ಎಲ್ಲ ಕಡೆಗೂ ಓಡಾಡ್ಕೊಂಡಿರ್ತಾನೆ ಅದಾದ ಬಳಿಕ ಈತನಿಗೆ ಕೆಲವೊಂದಿಷ್ಟು ಅಂದ್ರೆ May 5 ಈತ ಗಂಗಾವತಿಯಿಂದ ಕೊಪ್ಪಳ ಕಂಪ್ಲಿಗೆ ಬಂದಿರ್ತಾನೆ ಬಂದಾದ ಬಳಿಕ ಈತನಿಗೆ ರೋಗದ ಗುಣಲಕ್ಷಣಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂತ ಪ್ರಾಥಮಿಕ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈತನನ್ನ ಗುರುತುಪಡಿಸಿಕೊಂಡು ಈತನ ಗಂಟಲು ಮತ್ತೆ ರಕ್ತದ ಪರೀಕ್ಷೆಯನ್ನ ಜಿಲ್ಲಾಡಳಿತಕ್ಕೆ ರವಾನೆ ಮಾಡ್ತಾರೆ ರವಾನೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತಷ್ಟೇ ಏನೊಂದು ಈತನದ ಪಾಸಿಟಿವ್ ಇರುವಂತಹ ಪ್ರಕರಣಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಈತನನ್ನ ಕ್ವಾರಂಟೈನ್ ಮಾಡೋಕೆ ಜಿಲ್ಲಾಡಳಿತ ಮುಂದಾಗಿರುವಂತದ್ದು ಪ್ರಮುಖವಾಗಿ ಈತ ಯಾವ ಬಸ್ ನಲ್ಲಿ ಬಂದಿರುವಂತದ್ದು ನಂತರ ಆ ಬಸ್ನಲ್ಲಿ ಎಷ್ಟೊಂದು ಜನ ಬಂದಿದ್ರು ನಂತರ ಈತ ಗಂಗಾವತಿಗೆ ಬಂದ ಬಳಿಕ ನಂತರ ಕಂಪ್ಲಿಗೆ ಹೇಗ್ ಬಂದ ಅನ್ನೋದು ಕೂಡ ಸಾಕಷ್ಟು ಜಿಲ್ಲಾಡಳಿತಕ್ಕೆ ಸಾಕಷ್ಟು ತೆಲ್ಲವಾಗಿರುವಂತದ್ದು ಯಾಕಂತಂದ್ರೆ 28 ಜನರ ಜೊತೆಗೆ ಈತ ಬೆಂಗಳೂರಿನಿಂದ ಗಂಗಾವತಿಗೆ ಪ್ರಯಾಣ ಮಾಡ್ತಾರೆ ಹೀಗಾಗಿ ಅವ್ರನ್ನೆಲ್ಲರನ್ನೂ ಕ್ವಾರಂಟೈನ್ ಮಾಡುವಂತ ಅನಿವಾರ್ಯತೆ ಈಗ ಜಿಲ್ಲಾಡಳಿತಕ್ಕೆ ಅನಿವಾರ್ಯ ಆಗಿರುವಂತದ್ದು ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ